ಹೀಗೆ ಸಾಮಾಜಿಕ ಅಂತರದಲ್ಲಿ ಪಾಠ ಕೇಳುತ್ತಿರುವ ಮಕ್ಕಳು, ಸ್ಮಾರ್ಟ್ಫೋನ್ ಅನ್ನು ಹಿಡಿದು ಮಕ್ಕಳಿಗೆ ತೋರಿಸುತ್ತಿರುವ ಪೋಷಕರು. ಹೌದು, ಈ ದೃಶ್ಯ ಕಂಡು ಬಂದಿದ್ದು ಚಿಕ್ಕಮಗಳೂರು ಜಿಲ್ಲೆಯ ಯಲಗುಡಿಗೆ ಗ್ರಾಮದಲ್ಲಿ. ಇಲ್ಲಿನ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಶಿಕ್ಷಕರು ಯೂಟ್ಯೂಬ್ನಲ್ಲಿ ಬೋಧನೆ ಆರಂಭಿಸಿದ್ದಾರೆ. ಕೊರೋನಾದ ಈ ಕಾಲಘಟ್ಟದಲ್ಲಿ ಮನೆಯಲ್ಲೇ ವಿದ್ಯಾರ್ಥಿಗಳನ್ನ ಕಲಿಕೆಯಲ್ಲಿ ತೊಡಗಿಸಲು ಮುಂದಾಗಿದ್ದಾರೆ. ಗ್ರಾಮಸ್ಥರ ಸ್ಮಾರ್ಟ್ಫೋನ್ನಲ್ಲಿ ಬೋಧನೆ ವೀಕ್ಷಣೆಗೆ ವ್ಯವಸ್ಥೆ ಮಾಡಲಾಗಿದೆ. 3 ದಿನಗಳಿಂದ ಈ ಕೆಲಸ ಆರಂಭವಾಗಿದೆ. ಶಾಲೆಯಲ್ಲಿ 17 ವಿದ್ಯಾರ್ಥಿಗಳು ಇದ್ದು 2 ಶಿಕ್ಷಕರು. ಮುಖ್ಯ ಶಿಕ್ಷಕರಾದ ಅಣ್ಣಯ್ಯ, ಸಹ ಶಿಕ್ಷಕಿ ಗೀತಾ ಮಕ್ಕಳಿಗೆ ಸ್ಮಾರ್ಟ್ಫೋನ್ನಲ್ಲಿ ಬೋಧನೆ ಆರಂಭಿಸಿದ್ದಾರೆ. 1ನೇ ತರಗತಿ ಮಕ್ಕಳಿಗೆ ಪರಿಸರ ವಿಜ್ಞಾನ ಬೋಧನೆ ವಿಡಿಯೋದ ಮೂಲಕ ತರಗತಿ ಆರಂಭಿಸಿದ್ದಾರೆ. ಕುಟುಂಬದ ಪಾಠವನ್ನ ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡಿದ್ದು ಸಾಮಾಜಿಕ ಜಾಲತಾಣದಲ್ಲಿ ಸಖತ್ ಸದ್ದು ಮಾಡುತ್ತಿದೆ. ಮಕ್ಕಳು ಕಲಿಕೆ ಹಿಂದಿರುಳಿಬಾರ್ದು ಅಂತ ನಾನು ಮಕ್ಕಳಿಗೆ ಯೂಟ್ಯೂಬ್ಗಳಲ್ಲಿ ವಿಡಿಯೋಗಳನ್ನು ಮಾಡಿ ಅದನ್ನು ಕಳಿಸ್ಕೊಡ್ತಾ ಇದ್ದೀನಿ. ನಾನಿರುವಂತಹ ಶಾಲೆ ಯಲಗುಡಿಗೆ, ಆ ಶಾಲೆ ಯಾವ ಕಡೆಯಿಂದ ಹೋದರೂ 3-4 ಕಿಲೋಮೀಟರ್ ನಡೀಲೇಬೇಕು. ರಿಮೋಟ್ ಏರಿಯಾ ಇದ್ದ ಹಾಗಿದೆ, ಮೊಬೈಲ್ ನೆಟ್ವರ್ಕ್ ಕೂಡ ಸರಿಯಾಗಿ ಸಿಗೋದಿಲ್ಲ. ಹಾಗಾಗಿ ನಾನು ಮತ್ತೆ ಅಲ್ಲಿರುವಂಥ ಪೋಷಕರಲ್ಲಿ ಒಬ್ಬರ ಹತ್ರ ಮಾತ್ರ ಸ್ಮಾರ್ಟ್ಫೋನ್ ಬಳಸುವಂಥದ್ದು. ಅಲ್ಲಿರುವಂತಹ ಯುವಕರನ್ನು ನಾನು ಕೇಳ್ಕೊಂಡಿದ್ದೀನಿ, ಆ ಯುವಕರು ಬಹಳ ಸಹಕಾರ ಕೊಡ್ತಾ ಇದ್ದಾರೆ. ಅವರು ತಮ್ಮ ಮೊಬೈಲಲ್ಲಿ ಯೂಟ್ಯೂಬಲ್ಲಿ ನಾನು ಏನು ಹಾಕಿದ್ದೀನಲ್ಲ ವೀಡಿಯೋಗಳನ್ನು ಅದನ್ನು ಡೌನ್ಲೋಡ್ ಮಾಡ್ಕೊಂಡು ನೆಟ್ವರ್ಕ್ ಇರೋ ಪ್ಲೇಸ್ಗೆ ಹೋದಾಗ ಅಲ್ಲಿ ಅದನ್ನು ಡೌನ್ಲೋಡ್ ಮಾಡಿಕೊಂಡು ಆಮೇಲೆ ಮಕ್ಕಳಿಗೆ ತೋರಿಸಿ ಅದನ್ನು ಪಾಠಗಳನ್ನು ತೋರಿಸ್ತಾ ಇದ್ದಾರೆ. ಮಕ್ಕಳು ಬಹಳ ಖುಷಿಪಟ್ಟು ಪಾಠಗಳನ್ನು ಕೇಳ್ತಾ ಇದ್ದಾರೆ. ಪೋಷಕರು ಕೂಡ ಬಹಳ ಖುಷಿಯಾಗಿದ್ದಾರೆ. ಇದರಿಂದ ನನಗೂ ಇದೊಂಥರ ಹೊಸ ಅನುಭವ. ಮಕ್ಕಳನ್ನು ಮುಂದೆ ಇಟ್ಕೊಂಡು ಪಾಠ ಮಾಡುವಂಥದ್ದು ಒಂದು ರೀತಿ ಅನುಭವ, ಆದರೆ ಮೊಬೈಲ್ನಲ್ಲಿ ಪಾಠ ಮಾಡಿ ಕಳಿಸುವುದು ಇದು ಒಂಥರ ಹೊಸ ಅನುಭವ. ಗ್ರಾಮದಲ್ಲಿ 40 ಮನೆಗಳು ಇವೆ. ಇಲ್ಲಿನ ಜನರು ಜೀವನ ನಿರ್ವಹಣೆಗೆ ಕೂಲಿ ಆಶ್ರಯಿಸಿದ್ದಾರೆ. ಹಳೆಯ ವಿದ್ಯಾರ್ಥಿಗಳಿಂದ ಕಳೆದ ವರ್ಷದ ಪಠ್ಯ ಪುಸ್ತಕಗಳನ್ನು ಸಂಗ್ರಹಿಸಿ ಈಗಿನ ವಿದ್ಯಾರ್ಥಿಗಳಿಗೆ ನೀಡಲಾಗಿದೆ. ದಾನಿಗಳಿಂದ ಕನ್ನಡ, ಇಂಗ್ಲಿಷ್ ಕಾಪಿ ಪುಸ್ತಕ, ನೋಟ್ಬುಕ್ ಒದಗಿಸಲಾಗಿದೆ. ಮೇಘ ಶಾಲಾ ಎಂಬ ಆಪ್ ಬಳಸಿಕೊಂಡು ಪಾಠ ಸಿದ್ಧಪಡಿಸಿದ್ದು, ಮಕ್ಕಳನ್ನ ಒಂದು ಕಡೆ ಅಂತರದಲ್ಲಿ ಕೂರಿಸಿ ಪಾಠ ಕೇಳಿಸುವ ಪ್ರಯತ್ನವೂ ನಡೆಯುತ್ತಿದೆ. ಗ್ರಾಮಸ್ಥರ ಸಹಕಾರದೊಂದಿಗೆ ಕುಟುಂಬ ಪಾಠ ವೀಕ್ಷಿಸಿ ಮಕ್ಕಳು, ಪೋಷಕರು ಸಂತಸ ವ್ಯಕ್ತಪಡಿಸಿದ್ದಾರೆ. ಕೆಲವು ಹಿರಿಯ ವಿದ್ಯಾರ್ಥಿಗಳನ್ನು ಕರೆಸಿ ಅವರಿಗೆ ಇಂತಿಷ್ಟು ಮಕ್ಕಳನ್ನ ನೀವು ಮ್ಯಾನೇಜ್ ಮಾಡಿ ಅಂತ ಹೇಳಿ ಮಕ್ಕಳಿಗೆ ಹೋಮ್ವರ್ಕ್ ಮಾಡಲು ತಿಳಿಸಿದ್ದೇವೆ. ಜೊತೆಗೆ ಪ್ರತಿದಿನ ವೈಯಕ್ತಿಕವಾಗಿ ಎಲ್ಲ ಮಕ್ಕಳಿಗೂ ಫೋನ್ ಕಾಲ್ ಮಾಡುವುದರ ಮೂಲಕ ಅವರ ಹೋಮ್ವರ್ಕ್ ಅನ್ನು ಪರಿಶೀಲನೆ ಮಾಡ್ತಾ ಇದ್ದೇವೆ. ಹಾಗೂ ವಾಟ್ಸಪ್ ಮೂಲಕ ಅವರ ಹೋಮ್ವರ್ಕ್ ಅನ್ನು ನಾವು ತರಿಸಿಕೊಂಡು ಈ ಕಲಿಕೆಯಲ್ಲಿ ಮಕ್ಕಳು ತೊಡಗಿಕೊಳ್ಳಲಿ, ಈ ಒಂದು ಕೊರೋನಾ ವೈರಸ್ ಕಾರಣದಾಗಿ ಮಕ್ಕಳ ಕಲಿಕೆಯಲ್ಲಿ ಹಿಂದುಳಿಬಾರದು ಎಂಬ ಕಾರಣಕ್ಕೆ ನಮ್ಮ ಒಂದು ಚಿಕ್ಕ ಕೆಲಸವನ್ನು ಮುಂದುವರಿಸ್ತಾ ಇದ್ದೇವೆ. ಶಾಲೆಯ ವಿದ್ಯಾರ್ಥಿಗಳು, ಪೋಷಕರ ಪೈಕಿ ಆನಂದ್ ಎನ್ನುವವರ ಬಳಿ ಮಾತ್ರ ಸ್ಮಾರ್ಟ್ಫೋನ್ ಇದೆ. ಗ್ರಾಮದಲ್ಲಿ ನೆಟ್ವರ್ಕ್ ಸಮಸ್ಯೆ ವಿಪರೀತ. ನೆಟ್ವರ್ಕ್ ಇದ್ದ ಕಡೆ ಪಾಠದ ಯೂಟ್ಯೂಬ್ ವಿಡಿಯೋ ಡೌನ್ಲೋಡ್ ಮಾಡಿಕೊಳ್ಳಲು ಮನೆಯಲ್ಲಿ ಆಫ್ಲೈನ್ನಲ್ಲಿ ಮಕ್ಕಳಿಗೆ ತೋರಿಸುವ ಪ್ರಯತ್ನ ನಡೆಯುತ್ತಿದೆ. ಯಲಗುಡಿಗೆ ಗ್ರಾಮದ 7ನೇ ತರಗತಿ ಮಕ್ಕಳಿಗೆ ಯೂಟ್ಯೂಬ್ನಲ್ಲಿ ಇಂದು 7ನೇ ತರಗತಿಯ ವಿದ್ಯಾಭ್ಯಾಸವನ್ನು ನಾವು ಮೊಬೈಲ್ನಲ್ಲಿ ತೋರಿಸಿದ್ದು, ನಮ್ಮ ಯಲಗುಡಿಗೆ ಗ್ರಾಮದಲ್ಲಿ ಪೋಷಕರ ಹತ್ರ ಒಬ್ಬರ ಹತ್ರನೇ ಮೊಬೈಲ್ ಇದ್ದು, ಉಳಿದಂತೆ ಯುವಕರು ಎಲ್ಲರೂ ಕೂಡ ಮಕ್ಕಳಿಗೆ 7ನೇ ತರಗತಿಯ ಪಾಠವನ್ನು ಯೂಟ್ಯೂಬ್ನಲ್ಲಿ ತೋರಿಸಿರುತ್ತಾರೆ. ಶಾಲೆಯ 2 ಶಿಕ್ಷಕರು ಕೂಡ ಹೊರ ಊರಿನಿಂದ ಬರುವವರು ಎಂದು, ವಠಾರ ಶಾಲೆ ಮನೆಯಲ್ಲಿ ಬೋಧನೆಗೆ ಪೋಷಕರು ಆಸಕ್ತಿ ತೋರಲಿಲ್ಲ. ಹೀಗಾಗಿ ಈ ಮಾರ್ಗದಲ್ಲಿ ಶಿಕ್ಷಕರು ಯೂಟ್ಯೂಬ್ ಮೊರೆ ಹೋಗಿದ್ದಾರೆ. ಚಿಕ್ಕಮಗಳೂರಿನಿಂದ ಆಲ್ದೂರು ಕಿರಣ್, ಸುವರ್ಣ ನ್ಯೂಸ್.